नमस्कार वीक्षकरे अमोघवार्तेगे स्वागत नानु भूमिका गांधी ई होत्तिन अपडेट्स एनिदे नोडोण एसीबी डीवाईएसपी हेसरल्ली जिला पंचायती अधिकारी हागू जिला पंचायती सीईओ मेले दाळी नडेसुव माहिती कोट्टु हण कोडुव बेदरिकेयोड्डिरुव प्रकरण बेळकिगे बंदिदे फोन पे अथवा गूगल पे माडि अंत पदे पदे फोन माडि पीडिसिद्दु हणक्के पीडिसुत्तिरुव व्यक्तिय पत्तेगे जिला पंचायती अधिकारिगळु संभाषणे सीडि समेत पोलीसरिगे दूरु नीडिरुव घटने नडेदिदे आ घटनेयाद्रू एनु ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ನಾನು ಎಸಿಬಿ ಡಿವೈಎಸ್ಪಿ ಪ್ರವೀಣ್ ಕುಮಾರ್ ಚಿಕ್ಕಬಳ್ಳಾಪುರ ಎಂದು ಹೇಳಿಕೊಂಡು ಜಿಲ್ಲಾ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಹಣಕ್ಕಾಗಿ ಬೇಡಿಕೆಟ್ಟಿರುವ ಪ್ರಸಂಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಲ್ಲಿ ಬೆಳಕಿಗೆ ಬಂದಿದೆ ಸೋಮವಾರ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಿ ಶಿವಕುಮಾರ್ಗೆ ಎಸಿಬಿ ಡಿವೈಎಸ್ಪಿ ಎಂದು ಹೇಳಿಕೊಂಡು 9035706932 ಇದೇ ನಂಬರ್ನಿಂದ ಕರೆ ಮಾಡಿ ನಿಮ್ಮಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಇಒಗೆ ಫೋನ್ ಮಾಡುತ್ತಿದ್ದೇನೆ ಅವರು ತೆಗಿತಾ ಇಲ್ಲ ನೀವು ಅವರಿಗೆ ಹೇಳಿ ಕೂಡಲೇ ಫೋನ್ ಮಾಡಿಸಿ ಅಂತ ಹೇಳಿದ್ದಾನೆ ಸಿಇಒ ಮೇಲೆ ಎಸಿಬಿ ರೈಡ್ ಆಗುತ್ತೆ ಅಂತ ಹೇಳಿದ್ದಾನೆ ಅವರ ಜೊತೆಲಿ ಕಾಲ್ ಮಾಡಿದಾಗ ಅವರು ಹೇಳ್ತಾರೆ ನೋಡಪ್ಪ ಸಿ ಅವರೇ ಈಗ ನಿಮ್ಮ ಮನೆ ಮೇಲೆ ಮತ್ತು ನಿಮ್ಮ ಆಫೀಸು ಮತ್ತು ನಿಮ್ಮ ಏನು ಬ್ಯಾಂಕ್ ಅಕೌಂಟ್ ಏನಿದೆ ಎಲ್ಲ ಸೀಸ್ ಆಗ್ತಿದೆ ಹಾಗಾಗಿ ನಿಮ್ಮನ್ನ ಪರೋಕ್ಷವಾಗಿ ನಾವು ನಿಮ್ಮನ್ನು ಸೇವ್ ಮಾಡ್ತಿದ್ದೀವಿ ಹಾಗಾಗಿ ನಿಮಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಬಂದು ಅಡ್ವೊಕೇಟ್ ಜನರಲ್ ಅಂತ ಇದ್ದಾರೆ ಅವರೀಗ ಏನಪ್ಪ ಅಂದರೆ ಇವತ್ತು ಸಂಜೆ ಶ್ರೀಲಂಕಾಗೆ ಏನು ನಮ್ಮ ಶ್ರೀಲಂಕಾಗೆ ಮಹಾಭಾರತ ಅದನ್ನೆಲ್ಲ ಅವರು ಸರ್ವೆ ಮಾಡೋಕೆ ಹೋಗ್ತಿದ್ದಾರೆ ಹಾಗಾಗಿ ಅವರು ಗಿಫ್ಟ್ ರೂಪದಲ್ಲಿ ಏನೋ ಸ್ವಲ್ಪ ಕೊಡಿ ಅಂತ ಕೇಳ್ತಿದ್ದಾರೆ ಹಾಗಾಗಿ ನೀವು ಅವ್ರಿಗೆ ಸ್ವಲ್ಪ ಗಿಫ್ಟ್ ರೂಪದಲ್ಲಿ ಏನಾದರೂ ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನಾನೇನು ಮಾಡ್ತೀನಿ ಅದನ್ನು ಒಂದು ನಿಮಿಷ 35 ಸೆಕೆಂಡ್ಗಳ ಕಾಲ ಏನು ರೆಕಾರ್ಡಿಂಗ್ ಆಗಿರುತ್ತೋ ನನ್ನ ಮೊಬೈಲ್ ರೆಕಾರ್ಡಿಂಗ್ ಆಗುತ್ತೆ ಆ ರೆಕಾರ್ಡನ್ನು ನಾನು ಆಲ್ರೆಡಿ ರೆಕಾರ್ಡು ಮಾಡಿ ಕೂಡ ಈಗ ಆಲ್ರೆಡಿ FIR ಕೂಡ ಅವ್ರ ಮೇಲೆ ಮಾಡಿದ್ದೀವಿ ಅದಕ್ಕೆ ಏನೋ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಆಮೇಲೆ ಅಷ್ಟಾದಮೇಲೆ ನಂದು ಮೊಬೈಲ್ ಕಟ್ಟಾಗುತ್ತೆ ಆಮೇಲೆ ಎಗೇನ್ ಏನಪ್ಪ ಅಂದರೆ ಅವರು ಎಗೇನ್ ನನಗೆ ಕಾಲ್ ಮಾಡ್ತಾರೆ 9:38 ಎಗೇನ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಏನಪ್ಪ ಅಂದರೆ ನಂದು ಆ್ಯಪಲ್ ಫೋನ್ ಆಗಿರೋದ್ರಿಂದ ನನಗೆ ರೆಕಾರ್ಡಿಂಗ್ ಆಪ್ಷನ್ ಸಿಗೋದಿಲ್ಲ ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಅದನ್ನು ನಾನೇನು ಮಾಡ್ತೀನಿ ನಮ್ಮ ಉಪ ಕಾರ್ಯದರ್ಶಿಗಳು ನನ್ನ ಜೊತೆಲಿ ನಾನು ಸ್ನೇಹಿತರಾಗಿರೋದ್ರಿಂದ ಅವ್ರ ಮೊಬೈಲಲ್ಲಿ ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ ಅಂದರೆ ನನಗೆ ಕಾಲ್ ಬಂದಿರುತ್ತೆ ನನ್ನ ಮೊಬೈಲಿಂದ ಅವ್ರಿಗೆ ನಾವೇನು ಮಾಡ್ತೀವಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಅಲ್ಲಿ ಅವ್ರೇನು ಹೇಳ್ತಾರಪ್ಪ ಅಂದರೆ ಹೆಗೇನ್ ಈ ಥರ ಪ್ರತಿ ತಲಾ ವ್ಯಕ್ತಿಗೆ 65,000 ನೀವು ಕೊಡಬೇಕಾಗುತ್ತೆ ಅಂತ ಹೇಳಿದಾಗ ಆಯಿತು ಸರ್ ನಾವು ಯಾರಿಗೆ ಕೊಡಬೇಕು ಸರ್ ಅಂತ ನಾನು ಕೇಳ್ತೀನಿ ಆಗ ಅವ್ರು ಹೇಳ್ತಾರೇನಪ್ಪ ಅಂದರೆ ನಮ್ಮಲ್ಲಿ ಹೆಡ್ ಆಫೀಸ್ ಬಂದು ಖನಿಜ ಭವನ್ ಬರುತ್ತೆ ಅಲ್ಲಿ ಉಮೇಶ್ ಮತ್ತು ನವೀನ್ ಕುಮಾರ್ ಅಂತ ಇರ್ತಾರೆ ಅವರಿಗೆ ನೀವು ಅಮೌಂಟನ್ನು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ ಅಂತ ಹೇಳ್ತಾರೆ ಆಗ ನಾನೇನು ಮಾಡ್ತೀನಿ ಎಸಿಬಿ ಅಧಿಕಾರಿಗಳ ಹೆಸರಿನಲ್ಲಿ ಹಣ ನೀಡುವಂತೆ ಒತ್ತಾಯಿಸಿ ಬೆದರಿಕೆ ಹಾಕುತ್ತಿರುವ ಬಗ್ಗೆ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಶಿವಕುಮಾರ್ಗೆ ಅನುಮಾನ ಬಂದು ಅವರ ಚಿಕ್ಕಬಳ್ಳಾಪುರದ ಎಸಿಬಿ ಡಿವೈಎಸ್ಪಿ ಪ್ರವೀಣ್ ಕುಮಾರ್ಗೆ ಫೋನ್ ಮಾಡಿ ವಿಚಾರಿಸಿದಾಗ ಇಲ್ಲ ನಾನು ಯಾರಿಗೂ ಫೋನ್ ಮಾಡಿಲ್ಲ ಅಂತ ಹೇಳಿದ್ದಾರೆ 10 ನಿಮಿಷ ಬಿಟ್ಟು ಶಿವಕುಮಾರ್ ಆತನಿಗೆ ಫೋನ್ ಮಾಡಿದ್ದು ಆಗ ಅವರು ನೀವು ರಜೆ ಹಾಕಿದ್ದೀರಾ ಅಧಿಕಾರಿ ಮತ್ತು ಅಡ್ವೊಕೇಟ್ ಜನರಲ್ ಬಂದಿದ್ದಾರೆ ಅವರಿಗೆಲ್ಲ ಮಾತನಾಡಿದ್ದೀನಿ ಹೀಗಂತ ಹೇಳಿ ಅಡ್ವೊಕೇಟ್ ಜನರಲ್ ಶ್ರೀಲಂಕಾ ಮತ್ತು ಮಾನಸ ಸರೋವರಕ್ಕೆ ಟ್ರಿಪ್ ಹೋಗ್ತಿದ್ದು ಅವರಿಗೆ ಗಿಫ್ಟ್ ಕೊಡಬೇಕೆಂದು ತಿಳಿಸಿದ್ದು 65,000 ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದಾನೆ ನಮಗೆ 18 ಬೆಳಗ್ಗೆ ಸುಮಾರು 7:08 ನಮ್ಮ ಶಿವಕುಮಾರ್ ಉಪ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಇವರಿಗೆ ಒಂದು ಕಾಲ್ ಬರುತ್ತೆ
9035706932 ಅಂದರೆ ಅವರೇನಪ್ಪ ಹೇಳ್ತಾರಂದರೆ ಈ ನಂಬರಿಂದ ನಾನು ಎ ಸಿ ಬಿ ಪ್ರವೀಣ್ ಕುಮಾರ್ ಡಿ ವೈ ಎಸ್ ಪಿ ಚಿಕ್ಕಬಳ್ಳಾಪುರದಿಂದ ನಾನು ಕಾಲ್ ಮಾಡ್ತಿದ್ದೀನಿ. ನೀವು ನಿಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿರುವಂತಹ ಮುಖ್ಯ ಕಾರ್ಯ ಅಂದರೆ ಸಿ ಒ ಅಂತ ಏನಿದ್ದಾರೋ ಅವರಿಗೆ ನಾನು ಕಾಲ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾರೆ. ಮತ್ತು 7:20 ಹೇಗೇನು ಏನಪ್ಪ ಅಂದರೆ ಶಿವಕುಮಾರ್ ಅಂತ ಡಿ ಎಸ್ ಅವರಿಗೆ ಮತ್ತೆ ಕಾಲ್ ಬರುತ್ತೆ. ಮತ್ತು 7:20 ಆದಮೇಲೆ ಮತ್ತೆ ಶಿವಕುಮಾರ್ ಅವರು ನನ್ನ ಮನೆಗೆ ಬಂದು ನನಗೆ ಮಾಹಿತಿ ಕೊಡ್ತಾರೆ ಅಂದರೆ ಈ ಥರ ನೀವು ಎ ಸಿ ಬಿ ಪ್ರವೀಣ್ ಅವರಿಗೆ ಕಾಲ್ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆಮೇಲೆ ನಾನು ಅವರು ನಂಬರು ಆ್ಯಕ್ಚುಲಿ ನನಗೆ ಅವರು ಸ್ನೇಹಿತರಾಗಿದ್ದಿಂದಾಗಿ ನಾನು ಅವ್ರಿಗೆ ಮತ್ತು ಅವರ ನಂಬರ್ಗೆ ಕಾಲ್ ಮಾಡಿದಾಗ ತಾವು ಏನೋ ಡಿ ಎಸ್ಗೆ ಫೋನ್ ಮಾಡೋಕೆ ಹೇಳಿದ್ರಂತಲ್ಲ ಏನು ವಿಚಾರ ಅಂತ ನಾನು ಕೇಳ್ತೀನಿ. ಹಾಗೆ ಅವರು ನಾನೇನು ಕಾಲ್ ಮಾಡಿಲ್ಲ ಆ ವಿಚಾರವಾಗಿ ಅಂತ ಹೇಳ್ತಾರೆ. ನಂತರ ನಾವೇನು ಮಾಡ್ತೀವಪ್ಪ ಅಂದರೆ 7:20 ಸೇಮ್ ನಂಬರಿಂದ ಮತ್ತೆ ಶಿವಕುಮಾರ್ ಡಿ ಎಸ್ ಅವರಿಗೆ ಮತ್ತೆ ಎಗೇನ್ ಕಾಲ್ ಬರುತ್ತೆ. ಆ ಕಾಲ್ ಬಂದಾಗ ಮತ್ತೆ ನಾವೇನು ಮಾಡ್ತೀವಪ್ಪ ಅಂದರೆ ಎಗೇನು ನಾವು ನಮ್ಮ ಎ ಸಿ ಬಿ ಪ್ರವೀಣ್ ಕುಮಾರ್ ಆದಂತಹ ಪ್ರಸ್ತುತ ಕರ್ತವ್ಯ ನಿರ್ವಹಿಸಿದಂಥ ನನ್ನ ಸ್ನೇಹಿತರಾದಂಥ ಅವ್ರಿಗೆ ಕಾಲ್ ಮಾಡ್ತೀನಿ. ಆಗ ಕಾಲ್ ಮಾಡಿದಾಗ ಅವ್ರಿಗೆ ಹೇಳ್ತೀನಿ ಈ ಥರ ಕಾಲ್ ಮಾಡ್ತಿದ್ದಾರೆ ನಮಗೆ ಹೇಗೆ ನನ್ನ ಹೇಗೆನಿಗೆ ನಂಬರಿಂದ ಕಾಲ್ ಮಾಡ್ತಿದ್ದಾರೆ ಹಾಗಾಗಿ ನಾವೀಗ ಏನು ಮಾಡಬೇಕು ಅಂತ ಕೇಳಿದಾಗ ಆಮೇಲೆ ಏನು ಮಾಡ್ತಾರೆ ಆಯ್ತು ನೀವು ಅವ್ರ ಹತ್ರ ಕ್ಯಾಶುವಲಾಗಿ ಮಾತಾಡಿ ಅಂತ ಹೇಳ್ತಾರೆ. ಆಗ ನಾನೇನು ಮಾಡ್ತೀನಿ ನನ್ನ ಸ್ವಂತ ನಂಬರಿಂದ ನಾನೇನು ಮಾಡ್ತೀನಿ 9035706932 ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ನಾನು ಸಿ ಎ ಒ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಹರೀಶ್ ಅಂತೇಳಿ ಮಾತಾಡ್ತಿದ್ದೀನಿ. ತಾವು ಕಾಲ್ ಮಾಡೋಕ್ಕೆ ಏನೋ ಹೇಳಿದ್ರಂತಲ್ಲ ಸರ್ ಅದಕ್ಕೆ ಕಾಲ್ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತೀನಿ. ಸುಮಾರು 9:08 ನಾನು ಅವ್ರು ಕಾಲ್ ಮಾಡ್ತೀನಿ. ಆಮೇಲೆ ಅವ್ರು 5 ನಿಮಿಷಗಳ ಬಿಟ್ಟು ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ. 5 ನಿಮಿಷಗಳ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಕಾಲ್ ಮಾಡೋದಿಲ್ಲ. ಹೀಗೆ ನಾನೇನು ಮಾಡ್ತೀನಿ 9:25 ಮತ್ತೆ ನಾನು ಕಾಲ್ ಮಾಡ್ತೀನಿ. ಅವ್ರ ಜೊತೆಲಿ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ. ಇದು ಸಹ ಉಡುಪಿಯ ಜಿಲ್ಲಾ ಪಂಚಾಯತ್ನಲ್ಲಿ ಎಸಿಬಿ ಅಧಿಕಾರಿಗಳ ಹೆಸರಿನಲ್ಲಿ ಹಣ ನೀಡುವಂತೆ ಫೋನ್ ಮಾಡಿ ರೈಡ್ ಮಾಡ್ತೇವೆಂದು ಬೆದರಿಕೆ ಹಾಕಿರುವ ಘಟನೆಯೂ ಕೂಡ ನಡೆದಿದೆ. ಒಟ್ಟಿನಲ್ಲಿ ಬ್ಲಾಕ್ ಮೇಲ್ ಆಸಾಮಿಯ ಪತ್ತೆಗೆ ನಂದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಹುಡುಕಾಟದಲ್ಲಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.